ಬಾಂಧವರಿಗೆ ನಮಸ್ಕಾರಗಳು. ಏಳನೆಯ ತರಗತಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ ಪಾಠ ಒಂದು, ದೈಹಿಕ ಶಿಕ್ಷಣದ ಉದ್ದೇಶಗಳು, ತಾತ್ವಿಕ ಪಾಠ. ಈ ಪಾಠದ ವಿವರಣೆಯನ್ನ, ಈ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನ ವಿವರವಾಗಿ ಹೇಳ್ತಾ ಇದ್ದೇನೆ. ಪಾಠ ಒಂದು, ದೈಹಿಕ ಶಿಕ್ಷಣದ ಉದ್ದೇಶಗಳು. ದೈಹಿಕ ಶಿಕ್ಷಣವು ಚಟುವಟಿಕೆಗಳ ಮೂಲಕ ನಡೆಯುವ ಶಿಕ್ಷಣವಾಗಿದೆ. ದೈಹಿಕ ಶಿಕ್ಷಣವು ಪ್ರತಿಯೊಬ್ಬರನ್ನು ಸಂಪೂರ್ಣ ಮತ್ತು ಸಮಗ್ರ ವ್ಯಕ್ತಿಗಳನ್ನಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಸದೃಢ ವ್ಯಕ್ತಿಗಳು ಬಲವಾದ ರಾಷ್ಟ್ರವನ್ನು ಕಟ್ಟಬಲ್ಲರು, ಮತ್ತು ಬಲವುಳ್ಳವರೇ ಚೆನ್ನಾಗಿ ಬಾಳಬಲ್ಲರು. ಬಲಹೀನನಾದವನಿಂದ ಸಾಧನೆ ಅಸಾಧ್ಯ. ಇದು ಒಂದು ನಾಣ್ಣುಡಿ. ಉದ್ದೇಶಗಳು, ಒಳ್ಳೆ ಪಾಯಿಂಟ್. ಮಗುವಿನ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ವೃದ್ಧಿಸುವುದು. ಎರಡನೇದ್ದು, ಯೋಗ್ಯ ಸಾಮಾಜಿಕ ಭಾವನೆ ಮತ್ತು ಮನೋವೃತ್ತಿಗಳನ್ನು ಬೆಳೆಸುವುದು. ಆ ಮಗುವಿನಲ್ಲಿ ಸಾಮಾಜಿಕ ಒಳ್ಳೆಯ ಭಾವನೆಗಳನ್ನು, ಪರಿಕಲ್ಪನೆಗಳನ್ನು, ಮಗುವಿಗೆ ನಾವು ಒಳ್ಳೆಯ ಗುಣಗಳನ್ನು ದೈಹಿಕ ಶಿಕ್ಷಣದ ಮೂಲಕ ಬೆಳೆಸಬೇಕು. ಮೂರು, ದೈಹಿಕ ವ್ಯಾಯಾಮ ಮತ್ತು ಆರೋಗ್ಯಯುಕ್ತ ಚಟುವಟಿಕೆಗಳನ್ನು ರೂಢಿಸುವುದರಿಂದ ನರ ಮತ್ತು ಸ್ನಾಯುಗಳು ಹೊಂದಾಣಿಕೆ ಉಂಟಾಗುವಂತೆ ಮಾಡುವುದು. ಮಗುವಿಗೆ ವ್ಯಾಯಾಮ ಮತ್ತು ಮನರಂಜನೆ ಚಟುವಟಿಕೆಗಳನ್ನು ರೂಢಿಸುವುದರಿಂದ ನರ ಮತ್ತು ಸ್ನಾಯುಗಳು ಹೊಂದಾಣಿಕೆ ಉಂಟಾಗುವಂತೆ ಮಾಡಿಸುವುದು. ಈ ಚಿತ್ರವನ್ನು ನೋಡಿ, ಮಗುವು ತನ್ನ ದೈಹಿಕ ಸಾಮರ್ಥ್ಯವನ್ನು ಪ್ರೇರೇಪಿಸಿಕೊಳ್ಳಲು ಒಳ್ಳೊಳ್ಳೆಯ ಚಟುವಟಿಕೆಗಳನ್ನು, ಕ್ರೀಡೆಗಳಲ್ಲಿ ಪಾಲ್ಗೊಂಡು ತನ್ನ ದೇಹದ ನಿಲುವನ್ನು ಹೊಂದಿಕೊಳ್ಳಲಿಕ್ಕೆ ದೈಹಿಕ ಶಿಕ್ಷಣವು ಅವಶ್ಯಕವಾಗಿದೆ. ಇಂಥ ಗುಣಗಳನ್ನು, ಕ್ರೀಡೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಮಗುವನ್ನು ನಾವು ಪ್ರೇರೇಪಿಸಬೇಕು. ಇಲ್ಲಿ ನಾಲ್ಕನೇದ್ದು, ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು. ಐದು, ಬಿಡುವಿನ ವೇಳೆಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಪ್ರೇರೇಪಿಸುವುದು. ಆರು, ಮನೋರಂಜನೆ ಹಾಗೂ ಮನೋಲ್ಲಾಸ ಉಂಟು ಮಾಡುವುದು. ಏಳು, ಉತ್ತಮ ದೇಹ ದಾರ್ಢ್ಯತೆಯನ್ನು ಪಡೆಯುವುದರೊಂದಿಗೆ ದೈಹಿಕ ನಿಲುವು ಸುಂದರಗೊಳ್ಳುವುದು. ಎಂಟು, ಆಟ ಮತ್ತು ಮೀಲಾಟಗಳ ಕಲಿಕೆ ಹಾಗೂ ಕೌಶಲ್ಯಗಳ ಅಭಿವೃದ್ಧಿ ಉಂಟು ಮಾಡುವುದು. ಒಂಬತ್ತು, ಜೀವನದಲ್ಲಿ ಶಿಸ್ತು, ಸ್ವಯಂ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದು. ಹತ್ತು, ಪರಸ್ಪರರಲ್ಲಿ ಹೊಂದಾಣಿಕೆ, ಸಹಕಾರ, ರಾಷ್ಟ್ರೀಯ ಭಾವೈಕ್ಯತೆ ಮುಂತಾದ ಸಾಂಘಿಕ ಭಾವನೆಗಳನ್ನು ಅಭಿವೃದ್ಧಿಗೊಳಿಸುವುದು. ಈ ನಾಯಕತ್ವ ಗುಣಗಳನ್ನು ಬಿಡುವಿನ ವೇಳೆಯಲ್ಲಿ ಮನೋರಂಜನೆ, ಮನೋಲ್ಲಾಸ, ಉತ್ತಮ ದೇಹದಾಢ್ಯತೆಯನ್ನು, ದೈಹಿಕ ನಿಲುವು ಸುಂದರಗೊಳ್ಳುವುದರೊಂದಿಗೆ ಆಟ ಮತ್ತು ಮೇಲಾಟಗಳ ಕಲಿಕೆ, ಕೌಶಲ್ಯಗಳ ಅಭಿವೃದ್ಧಿಯನ್ನು ಪಡಿಸಿಕೊಳ್ಳಿಕ್ಕೆ, ಜೀವನದಲ್ಲಿ ಶಿಸ್ತು ಮತ್ತು ಸ್ವಯಂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು, ಪರಸ್ಪರ ರಾಷ್ಟ್ರೀಯ ಭಾವೈಕ್ಯತೆ ಮುಂತಾದ ನಾವು ಗುಣಗಳನ್ನು ದೈಹಿಕ ಶಿಕ್ಷಣದ ಮೂಲಕವೇ ಮಕ್ಕಳಿಗೆ ನಾವು ಒಳ್ಳೆಯ ಭಾವನೆಗಳನ್ನು ಬೆಳೆಸಬೇಕು. ಹನ್ನೊಂದು, ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಅರಿವನ್ನುಂಟು ಮಾಡುವುದು. ಈ ಚಿತ್ರವನ್ನು ನೋಡಿ, ಮಗುವು ಗ್ರಾಮೀಣ ಇರುವಂಥ ಕ್ರೀಡೆಗಳನ್ನು, ಪರಿಕಲ್ಪನೆಗಳನ್ನು ಮಗುವಿಗೆ ನಾವು ಮೂಡಿಸೋದ್ರಿಂದ ಒಂದು ಮನೋರಂಜನೆ ಕ್ರೀಡೆಗಾಗಿ, ಒಂದು ಮನೋಲ್ಲಾಸ ಕ್ರೀಡೆಗಾಗಿ, ಒಂದು ದೈಹಿಕ ಸಾಮರ್ಥ್ಯ ಬೆಳೆಸೋದಕ್ಕೋಸ್ಕರವಾಗಿ ಮಗುವಿನಲ್ಲಿ ಇಂಥ ಕ್ರೀಡಾ ಚಟುವಟಿಕೆಗಳನ್ನು ನಾವು ಬೆಳೆಸಬೇಕು. ಅಭ್ಯಾಸಗಳು, ಪಾಠದ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಒಂದು, ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ದೈಹಿಕ ಶಿಕ್ಷಣದಿಂದ ವ್ಯಾಯಾಮದಿಂದಾಗುವ ಪ್ರಯೋಜನಗಳನ್ನು ತಿಳಿಸು. ಉತ್ತರ ಒಂದು, ದೈಹಿಕ ವ್ಯಾಯಾಮ ಮತ್ತು ಆರೋಗ್ಯಯುಕ್ತ ಚಟುವಟಿಕೆಗಳನ್ನು ರೂಢಿಸುವುದರಿಂದ ನರ ಮತ್ತು ಸ್ನಾಯುಗಳು ಹೊಂದಾಣಿಕೆ ಉಂಟಾಗುವಂತೆ ಮಾಡುವುದು. ಎರಡು, ಉತ್ತಮ ದೇಹ ದಾರ್ಢ್ಯತೆಯನ್ನು ಪಡೆಯುವುದರೊಂದಿಗೆ ದೇಹವು ಸುಂದರ ನಿಲುವುಗೊಳ್ಳುವುದು. ಪ್ರಶ್ನೆ ಎರಡು, ದೈಹಿಕ ಶಿಕ್ಷಣದ ಉದ್ದೇಶಗಳೇನು? ಉತ್ತರ ಎರಡು, ಅರ್ಧ ಒಣ್ಣೆದ್ದು, ಮಗುವಿನ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ವೃದ್ಧಿಸುವುದು. ಯೋಗ್ಯ ಸಾಮಾಜಿಕ ಭಾವನೆ ಮತ್ತು ಮನೋವೃತ್ತಿಗಳನ್ನು ಬೆಳೆಸುವುದು. ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಅರಿವನ್ನುಂಟು ಮಾಡುವುದು.
ಪ್ರಶ್ನೆ ಮೂರು, ಜೀವನದಲ್ಲಿ ಶಿಸ್ತು ಸ್ವಯಂ ಸಹಕಾರಿ ಏಕೆ ಬೇಕು? ಉತ್ತರ ಮೂರು, ಜೀವನದಲ್ಲಿ ಶಿಸ್ತು ಸ್ವಯಂ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದು ಪರಸ್ಪರಲ್ಲಿ ಹೊಂದಾಣಿಕೆ ಸಹಕಾರ ರಾಷ್ಟ್ರೀಯ ಭಾವೈಕ್ಯತೆ ಭಾವನೆಗಳನ್ನು ಮೂಡಿಸಲು ಒಂದು ಒಳ್ಳೆಯ ಅಂಶಗಳು. ಪ್ರಶ್ನೆ ಎರಡು, ಹೊಂದಿಸಿ ಬರೆಯುವುದು ದೈಹಿಕ ವ್ಯಾಯಾಮ, ಇದರಲ್ಲಿ ನಾವು ಹೊಂದಿಸಿ ಬರೆದಿದ್ದೇನೆ, ದೇಹ ಬಲಿಷ್ಠಗೊಳ್ಳುವುದು. ಎರಡು, ಯೋಗ, ಇದಕ್ಕೆ ಸರಿಯಾದ ಉತ್ತರ ಏಕಾಗ್ರತೆ. ಮೂರು, ಪ್ರಥಮ ಚಿಕಿತ್ಸೆ, ಸರಿಯಾದ ಉತ್ತರ ತಕ್ಷಣ ಶುಶ್ರೂಷೆ. ನಾಲ್ಕು, ಆಹಾರ, ಇದಕ್ಕೆ ಉತ್ತರ ಜೀವಸತ್ವಗಳು. ಐದು, ಮನೋರಂಜನೆ, ಇದಕ್ಕೆ ಉತ್ತರ ಬಿಡುವಿನ ವೇಳೆ ಸದುಪಯೋಗ ಪಡಿಸಿಕೊಳ್ಳುವುದು.